ಫ್ರೆಂಡ್ಸ್, ಕೆಲವೊಮ್ಮೆ ನಾವು ನಮ್ಮ ಕನಸನ್ನ ಇನ್ನೊಬ್ಬರಿಗೆ ಒಪ್ಪಿಸ್ಬಿಟ್ಟು ಹಾಯ್ ಆಗಿರ್ತೀವಿ. ಆದರೆ ಅದು ಸರಿಯಲ್ಲ. ನೀವು ಕಂಡ ಕನಸು, ಗುರಿ ಇವೆಲ್ಲ ನಿಮ್ಮದೇ ಮಗು. ಅದರ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿಯೂ ನಿಮ್ಮದೇ. ಈ ಡ್ರೀಮ್ ಕನಸು ಇನ್ನೊಬ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೇನೋ ಚೆಂದ, ಆದರೆ ಅರ್ಥ ಮಾಡಿಸೋದಿದೆಯಲ್ಲ ಅದು ಮಾತ್ರ ಅಸಾಧ್ಯ. ಓಕೆ, ಇವೆಲ್ಲ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಗೊತ್ತಾ? ಇಂಥ ಕನಸನ್ನ, ಗುರಿಯನ್ನ ಬೆನ್ನಟ್ಟಿ ಇಂದು ವಿಶ್ವದ ಮನೆಮಾತಾಗಿರೋ ಆ ಹೆಣ್ಮಗಳ ಸಾಧನೆಯೇ ನಮ್ಮ ಇಂದಿನ ಮೋಟಿವೇಶನಲ್ ಸ್ಟೋರಿಯ ಕಥಾನಾಯಕಿ. ನಾನ್ ರಚಿನಿ. ಆ ಕಥಾನಾಯಕಿ ಯಾರು ಗೊತ್ತಾ? ಅವಳೆ ಹಿಮಾದಾಸ್, ಅಪ್ಪಟ ದೇಸಿ ಪ್ರತಿಭೆ. ಹಿಮಾದಾಸ್ ಯಾರಿವಳು? ನಿಮಗೆ ಅವಳ ಬಗ್ಗೆ ಅಷ್ಟು ಪರಿಚಯ ಇಲ್ಲದೆ ಇರ್ಬೋದು, ಇದ್ರೂ ಇರ್ಬೋದು. ಯಾಕಂದರೆ ಇದು ಗ್ಲಾಮರ್ ಜಗತ್ತು. ಇಲ್ಲಿ ಬ್ಯೂಟಿ ಗ್ಲಾಮರ್ಗೆನೆ ಬೆಲೆ. ಆದರೆ ಅದ್ಯಾವುದೂ ಇಲ್ಲದ ಈ ಸೀದಾ ಸಾದಾ ಹೆಣ್ಮಗಳ ಬಗ್ಗೆ ಯಾರು ಹೇಳ್ತಾರೆ ಬಿಡಿ. ಓಕೆ, ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ವಿಶ್ವ ಜೂನಿಯರ್ ಕ್ರೀಡಾಕೂಟದಲ್ಲಿ ಭಾರತದ ಹಿಮಾದಾಸ್ ಚಿನ್ನದ ಪದಕ ಪಡೆದು ಮೊದಲ ಭಾರತೀಯ ಅಥ್ಲೆಟ್ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಂಡರ್ 20 ಮಹಿಳೆಯರ 400 ಮೀಟರ್ ಓಟದಲ್ಲಿ 18 ವರ್ಷದ ಹಿಮಾ ಕೇವಲ 51.46 ಸೆಕೆಂಡುಗಳಲ್ಲಿ ಕ್ರಮಿಸಿ ಈ ಸಾಧನೆ ಮಾಡಿದ್ದಾಳೆ. ಹಿಮಾ ಮೂಲತಃ ಅಸ್ಸಾಂನ ನಾಗೋರ್ ಜಿಲ್ಲೆಯವರು. ರೋನ್ವಿತ್ ದಾಸ್, ಜೋನಾಲಿ ದಾಸ್ ದಂಪತಿಯ 4 ಮಕ್ಕಳಲ್ಲಿ ಹಿಮಾ ಕಿರಿಯ ಮಗಳಾಗಿ ಜನಿಸ್ತಾರೆ. ಅದೊಂದು ಅತ್ಯಂತ ಬಡ ಕುಟುಂಬ, ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ಸ್ಥಿತಿ. ಆದರೆ ಈ ಛಲ ಗುರಿಗೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಇಲ್ಲ. ಅವೆಲ್ಲವೂ ಅವರವರ ಮೈಂಡ್ಸೆಟ್ ಮೇಲೆ ಅವಲಂಬಿಸಿರುತ್ತೆ ಅನ್ನೋದಕ್ಕೆ ಹಿಮಾ ಒಂದು ರಿಯಲ್ ಎಕ್ಸಾಂಪಲ್. ಬಾಲ್ಯದಲ್ಲಿ ಹಿಮಾ ಫುಟ್ಬಾಲ್ ಆಟದಲ್ಲಿ ಆಸಕ್ತಿ ವಹಿಸಿರ್ತಾರೆ. ಜವಾಹರ್ ನವೋದಯ ವಿದ್ಯಾಲಯದ ಒಬ್ಬರು ತರಬೇತುದಾರ ಹಿಮಾ ಪ್ರತಿಭೆಯನ್ನ ಗುರುತಿಸಿ ಅಥ್ಲೆಟ್ಗೆ ಹೋಗುವಂತೆ ಸಲಹೆ ನೀಡ್ತಾರೆ. ಅವರ ಸಲಹೆಯಂತೆ ಈ ಬಡ ಹೆಣ್ಮಗಳು ಹಿಮಾ ಅಥ್ಲೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕನಸನ್ನ ಹೊತ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾಳೆ. ಆಕೆಗೆ ಪ್ರಾಕ್ಟೀಸ್ನಲ್ಲಿ ಓಡಬೇಕು ಅಂದರೆ ಶೂಸ್ ಬೇಕಲ್ವಾ? ಆದರೆ ಒಂದು ಹೊತ್ತಿನ ಊಟಕ್ಕೂ ಪರದಾಡೋ ಸ್ಥಿತಿಯಲ್ಲಿದ್ದ ಆ ಕುಟುಂಬಕ್ಕೆ ಅವಳಿಗೆ ಶೂಸ್ ತೆಗೆಸಿಕೊಡುವಷ್ಟು ಶಕ್ತಿ ಇರಲಿಲ್ಲ. ಬಟ್ ಹಿಮಾ ತನ್ನ ಛಲ ಬಿಡಲಿಲ್ಲ. ಅವರಿವರ ಸಹಾಯದಿಂದ ಬೇರೆಯವರ ಶೂ ಪಡೆದು ಓಟದಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಆ ಶೂವನ್ನು ಅವರಿಗೆ ಮರಳಿ ಕೊಡಬೇಕಾಗಿದ್ದ ದಯಾನೀಯ ಸ್ಥಿತಿ ಹಿಮಾ ಪಾಲಿನದ್ದಾಗಿತ್ತು. ಡಿಯರ್ ಫ್ರೆಂಡ್ಸ್, ಇಂದು ಜಗತ್ತಿನ ಪ್ರತಿಷ್ಠಿತ ಕಂಪನಿ ಅಡಿದಾಸ್ ತನ್ನ ಬ್ರ್ಯಾಂಡ್ ಶೂ ಮೇಲೆ ಹಿಮಾದಾಸ್ ಹೆಸರನ್ನು ಮುದ್ರಿಸಿದ್ದಾರೆ. ವಾವ್, ರಿಯಲ್ ಅಚೀವ್ಮೆಂಟ್ ಅಂದರೆ ಇದೇ ಅಲ್ವಾ? ಬೇರೆಯವರು ನಿರ್ಮಿಸಿದ ಹಾದಿಯಲ್ಲಿ ನಡೆಯೋದಕ್ಕೂ ನಾವೇ ನಿರ್ಮಿಸಿದ ಹಾದಿಯಲ್ಲಿ ನಡೆಯೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹಿಮಾಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನೊಂದಿಗೆ ಬರ್ತೇನೆ. ಈ ಸ್ಕ್ರಿಪ್ಟ್ ಮತ್ತು ಸ್ಟೋರಿ ಕ್ರೆಡಿಟ್ಟು ನನ್ನ ಫ್ರೆಂಡ್ ಸಂತೋಷ್ ಅವ್ರಿಗೋಗುತ್ತೆ. ಅವ್ರಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್. ಈ ಕುರಿತು ನಿಮಗೇನಿಸ್ತು ಎಲ್ಲವನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ಮಿಸ್ ಮಾಡಿದ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ವೀಡಿಯೋನೆಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.